ಉಡುಪಿ ಐದು ಕ್ಷೇತ್ರದಲ್ಲಿ ನಾಲ್ಕರಲ್ಲಿ ಕಾಂಗ್ರೆಸ್ ಕ್ಲಿಯರ್ ಕಾರ್ಕಳ ವಿಚಾರದಲ್ಲಿ ಕೆಪಿಸಿಸಿಗೆ ಇನ್ನೂ ಸಿಗದ ಸ್ಪಷ್ಟತೆ ಯಾರಿಗೆ ಒಲಿಯಲಿದೆ ಕಾರ್ಕಳ ಕಾಂಗ್ರೆಸ್ ಟಿಕೆಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಜೀನಿಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ನೋಡಿ ಕಾಪುಗೆ ಬಂದ್ರೆ ವಿನಯ್ ಕುಮಾರ್ ಸೋರಕೆ ಬೈಂದೂರು ಕೆ ಗೋಪಾಲ್ ಪೂಜಾರಿ ಕುಂದಾಪುರದಲ್ಲಿ ದಿನೇಶ್ ಹೆಗ್ಡೆ ಅಚ್ಚರಿ ಅಭ್ಯರ್ಥಿ ಉಡುಪಿಯಲ್ಲಿ ಪ್ರಸಾದ್ ಕಾಂಚಾನ್ ಎರಡನೇಲ್ಲಿಷ್ಟಲ್ಲ ಅನೋನ್ಸ್ ಆಯಿತು ಆದರೆ ಕಾರ್ ಕಳದಲ್ಲಿ ಯಾರು ಉಡುಪಿ ಜಿಲ್ಲೆಯಲ್ಲಿ ಐದು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾಲ್ಕರಲ್ಲಿ ಸ್ಪಷ್ಟತೆ ಸಿಕ್ಕಿದೆ ಕಾಂಗ್ರೆಸ್ಗೆ ಆದರೆ ಒಂದು ಕ್ಷೇತ್ರ ಕಾರ್ಕಳ ಇನ್ನು ಗೊಂದಲದ ಕೂಡ ಆಗಿದೆ ಮಂಜುನಾಥ್ ಪೂಜಾರಿ ನೀರೇಕೃಷ್ಣ ಶೆಟ್ಟಿ ಸುರೇಂದ್ರ ಶೆಟ್ಟಿ ಡಿ ರಾಜು ಜೊತೆಯಲ್ಲಿ ಕೊನೆ ಕ್ಷಣದಲ್ಲಿ ಮುನಿಯಾಲು ಉದಯ್ ಕುಮಾರ್ ಉದ್ಯಮಿ ಇಷ್ಟು ಜನ ಅರ್ಜಿಯನ್ನು ಸಲ್ಲಿಸಿದ್ದು ಯಾರಿಗೆ ಟಿಕೆಟ್ ಕೊಡಬೇಕು ಗೊಂದಲ ಇಲ್ಲ ಅಂದಿದ್ರೆ ಇಷ್ಟೊತ್ ಐದಕ್ಕೆ ಐದು ಕ್ಲಿಯರ್ ಆಗ್ಬೇಕಿತ್ತು ಆದ್ರೆ ಕಾರ್ಕಳ ವಿಚಾರದಲ್ಲಿ ಮಾತ್ರ ಸಿ ಗೆ ಇನ್ನೂ ಸ್ಪಷ್ಟತೆ ಸಿಕ್ಕಿಲ್ಲ ಮೂರ್ನೇಲಿ ಬರುತ್ತೆ ಕಾರ್ಕಳವನ್ನ ಕಾಂಗ್ರೆಸ್ ಕನ್ಸಿಡರ್ ಮಾಡದ್ ಕಾಣ್ತಿಲ್ಲ ಗೆಲ್ತೀವಿ ಅಂತ ಕನ್ಸಿಡರ್ ಇಲ್ಲ ಹೌದು ಈಗ ಗೆಲ್ಲಕ್ಕಿಂತ ನಿಲ್ಸಕ್ ಓದಾಡ್ತವ್ರವರು ನಿಲ್ಸಕ್ಕೆ ಯಾರೋ ಕೊಟ್ಟಿದ್ರಾಗಿರೋದು ಹೌದು ರಿಯಾಲಿಟಿ ಪವರ್ ಮಿನಿಸ್ಟರ್ ಆದರೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಅಂತ ತೋರಿಸುವಂತ ಸುನೀಲ್ ಎದುರಿಸಬೇಕಲ್ಲ ಸುನಿಲ್ ಕುಮಾರ್ ಹಾಗಾಗಿ ಪ್ರಬಲ ಆಗ್ಬೇಕಲ್ಲೇಟ್ ಕೊರತೆ ಅದಕ್ಕೆ ಒದ್ದಾಟ ಹಾಗೂ ಇಲ್ಲ ಆಕಾಂಕ್ಷಿಗಳ ದಂಡು ಇಂಡು ಜಾಸ್ತಿ ಇದೆ ಹೌದು ಆಕಾಂಕ್ಷಿಗಳ ಹಿಂಡು ದಂಡು ಜಾಸ್ತಿ ಇದೆ ಆದ್ರೆ ಸಮರ್ಥರ ಕೊರತೆ ಆಗ್ತಿದೆ ಅದಕ್ಕೆ ಡಿಲೇ ಆಗ್ತಾ ಇದೆ ಸುನಿಲ್ ಕುಮಾರ್ ವಿರುದ್ಧ ಹೌದು ಒಂದು ಕಡೆ ಸುನಿಲ್ ಕುಮಾರ್ ಮತ್ತೊಂದು ಕಡೆ ಪ್ರಮೋದ್ ಮುತಾಲಿಕ್ ಪ್ರಮೋದ್ ಮುತಾಲಿಕ್ ಅಷ್ಟು ಪ್ರಬಲ ಸ್ಪರ್ಧಿ ಕೂಡ ಕಾಂಗ್ರೆಸ್ಗೆ ಸಿಗ್ತಾ ಇಲ್ಲ ಅನ್ನೋ ಚರ್ಚೆ ಹೀಗಾಗಿ ಕಾರ್ಕಳದಲ್ಲಿ ಕೊನೆ ಕ್ಷಣದಲ್ಲಿ ಯಾರಿಗೆ ಟಿಕೆಟ್ ಮಂಜುನಾಥ್ ಪೂಜಾರಿ ನೀರೇಕೃಷ್ಣ ಕೃಷ್ಣ ಶೆಟ್ಟಿ ಸುರೇಂದ್ರ ಶೆಟ್ಟಿ ರಾಜು ಎಲ್ಲರ ಹೆಸರುಗಳು ಕೇಳಿ ಬರ್ತಾ ಇದೆ ಕಾರ್ಕಳದಲ್ಲಿ ಏನಾಗುತ್ತೆ ಅಂತ ಕಾದು ನೋಡಬೇಕು ಮೂರನೇ ಪಟ್ಟಿಯಲ್ಲಿ ವೀಕ್ಷಕರ ನಿಮ್ಮ ಪ್ರಕಾರ ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರು ಯಾರಾಗಬೇಕು ಹಾಗೇನೇ ಈ ವಿಡಿಯೋ ನೋಡ್ತಿರೋ ಯಾರ್ಯಾರಿ ಕೂಡ ನಿಮ್ ಕ್ಷೇತ್ರ ಯಾವುದು ನಿಮ್ ಕ್ಷೇತ್ರದಲ್ಲಿ ಎಮ್ ಎಲ್ ಎ ಯಾರಾಗಬೇಕು ಅಂತ ತಿಳ್ಸಿ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಎಂ ಆಗ್ಬೇಕಂತ ಕಾಮೆಂಟ್ ಮಾಡಿ ಪ್ರತಿ ವಿಡಿಯೋದಲ್ಲಿ ನಾವು ತಿಳಿಸ್ತಾ ಇರ್ತೀವಿ ಯಾವಾಗಲೂ ಕೂಡ ಅರ್ಹರು ವಿಧಾನಸೌಧದ ಮೆಟ್ಟಿಲನ್ನ ಹತ್ತಬೇಕು ಯೋಗ್ಯರು ವಿಧಾನಸೌಧದ ಮೆಟ್ಟಿಲನ್ನ ಹತ್ತಬೇಕು ಒಂದು ಲಿಸ್ಟನ್ನ ಮಾಡ್ಕೊಳ್ಳಿ ಶಿವ ಹೇಳ್ತಿರ್ತೀರಾ ನೀವು ಯಾವಾಗಲೂ ಮತದಾನ ಮತ ಮತದಾನ ಇಲ್ಲಿ ಇಲ್ಲ ಯಾರು ಮತ ಮಾರಾಟ ಮಾಡಲ್ಲ ಮತದಾನ ಮಾಡ್ತಾರೆ ಮಾಡ್ತಾರೆ ಶಿವ ಸಿಚು ಕಾನ್ಫಿಡೆನ್ಸ್ ಹೌದು ಅಣಬಲದ ಮೇಲೆ ಚುನಾವಣೆ ನಡೆಯಲ್ಲ ಕರಾವಳಿ ಭಾಗದಲ್ಲಿ ಆಫ್ ಹೇಳ್ತೀವಿ ಆದರೆ ಕೋಮುವಾದದ ಮೇಲೆ ಚುನಾವಣೆ ಆಗತ್ತೆ ಅದ್ರ ಬಗ್ಗೆ ಬೇಸರ ಇದೆ ನಿಜ ಹಾಗಾಗಿ ಇವ್ರು ಯಾರು ಮತ ದಾನ ಮಾಡ್ತಾರೆ ಮತ ಮಾರಾಟ ಮಾಡಲ್ಲ ಆ ಜನ ಹ್ಯಾಟ್ಸ್ ಆಫ್ ಬಟ್ ಎಲ್ಲರೂ ನಾವು ಕೇಳೋದಿಷ್ಟೇ ಯೋಗ್ಯರನ್ನ ಆಯ್ಕೆ ಮಾಡಿ ಅಯೋಗ್ಯರನ್ನ ಆಯ್ಕೆ ಮಾಡಕೋಬೇಡಿ ನಿಮ್ಮ ಕ್ಷೇತ್ರದ ಶಾಸಕ ಆಗ್ಲಿಕ್ಕೆ ಆತನಿಗೆ ಯೋಗ್ಯತೆ ಇದೆಯಾ ನೋಡಿ ಪಕ್ಷ ಜಾತಿ ಧರ್ಮ ಎಲ್ಲವನ್ನೂ ಮೀರಿ ಯೋಗ್ಯರನ್ನ ಆಯ್ಕೆ ಮಾಡಿ ಕಳಿಸಿ ನಿಮ್ಮಲ್ಲಿ ಬಹಳ ನಂಬಿಕೆ ಇದೆ ಹೌದು ಊಟಾಕಿ ಮತದಾನ ಮಾಡ್ತೀರಿ ಮಾಡಿ ಹಾಗಾಗಿ ಯಾವ ಮತ ಮಾರಾಟ ಅಂದಾಗ ಅದು ಖರೀದಿ ಮತ್ತೆ ಮಾರಾಟ ಮಾರೋರ್ ಎಲ್ಲಿರ್ತಾರೆ ಅಲ್ಲಿ ಖರೀದಿ ಆಗತ್ತೆ ಹೌದು ಅದು ಕಾರ್ಕಳ ಅಲ್ಲ ಕಾರ್ಕಳ ಕರಾವಳಿ ಭಾಗದಲ್ಲಿ ಮತ ಮಾರಾಟ ಇಲ್ಲ ಮತದಾನ ಮತದಾನ ಮತ ಖರೀದಿನೂ ಇಲ್ಲ ಅಲ್ಲಿ ಹೌದು ಸೊ ಹಾಗಾಗಿ ಕಾರ್ಕಳ ಜನ ಯೋಚನೆ ಮಾಡಿ ಓಟಾಕ್ತಾರೆ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ